ಸಮಾಜ ತಲೆ ತಗ್ಗಿಸುವ ವಿಷಯ. ಆಡಳಿತಗಳ ಬೇಜವಾಬ್ದಾರಿಗೆ ಹಿಡಿದ ಕನ್ನಡಿ. ಇದು ಯಾವುದೋ ಹಳ್ಳಿಗಾಡಿನ ಜನರ ನಿರ್ಲಕ್ಷ್ಯವಲ್ಲ, ನಗರವಾಸಿಗಳ ಅರಿವುಗೇಡಿ ಕೆಲಸ. ಇನ್ನು ದುರಂತವೆಂದರೆ ವಿದ್ಯಾವಂತ ಸುಶಿಕ್ಷಿತರ ಬಡಾವಣೆಯಲ್ಲಿ ಪರಿಸರ ಕಾಳಜಿ ಇಲ್ಲದೆ ಅನಾರೋಗ್ಯ ಪರಿಸರ ಪಸರಿಸುತ್ತಿರುವ ಪರಿ ನಾಚಿಕೆಗೇಡಿನ ವಿಷಯ. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಮಂಡ್ಯ ನಗರದ ದಕ್ಷಿಣದ ಭಾಗದಲ್ಲಿರುವ ಚಾಮುಂಡೇಶ್ವರಿ ನಗರ ತುದಿಯಲ್ಲಿ ಹರಿಯುವ ವಿಸಿ ಉಪನಾಲೆಯ ಅಧ್ವಾನ ಕತೆ ಕೇಳಿದವರು ಕಣ್ಣೀರು ಹಾಕುತ್ತಾರೆ. ಎಳೆಯೂರು ಬಳಿಯ ಹೆಬ್ಬಾಕವಾಡಿ ನಾಲೆಯಿಂದ ಬರುವ ಉಪನಾಲೆ, ನಾಳ್ವಡಿ ಕೃಷ್ಣರಾಜ ಒಡೆಯರ್ ಬಡಾವಣೆ, ಮರೇಗೌಡ ಬಡಾವಣೆ, ಚಾಮುಂಡೇಶ್ವರಿ ನಗರ, ಕೆಇಬಿ ಕಾಲೋನಿ, ವಿನಾಯಕ ನಗರ, ಶ್ರೀರಾಮ ಬಡಾವಣೆ ಮುಂತಾದ ಹಳ್ಳಿವರೆಗೂ ಕೂಡ ಹರಿದು ಕೃಷಿ ಜನ ಜಾನುವಾರುಗಳಿಗೆ ನೀರು ಒದಗಿಸ್ತಾ ಇತ್ತು. ನಾಲೆಯ ಇನ್ನೊಂದೆಡೆ ಪಿಇಎಸ್ ಲೇಔಟ್, ಮರೇಗೌಡ ಹೊಸ ಬಡಾವಣೆ ಹಾಗೂ ಕಾವೇರಿ ನಗರ ಮುಂತಾದವು ಕೂಡ ಅಭಿವೃದ್ಧಿಗೊಂಡಿದೆ. ಇನ್ನು ಕೆಲವು ನಗರಸಭೆ ವ್ಯಾಪ್ತಿಗೆ ಒಳಪಟ್ಟಿದ್ರೆ ಮತ್ತೆ ಕೆಲವು ಬೇಲೂರು, ಸಂತೆಕಸಲಗೆರೆ, ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿಗೆ ಒಳಪಟ್ಟಿದೆ. ಪ್ರಮುಖವಾಗಿ ದುರಂತವೆಂದರೆ ಕುಡಿಯುವ ನೀರಿಗೆ ಗಲೀಜು ಹಾಕಿದಂತೆ ಇಲ್ಲಿನ ನಾಗರಿಕ ಸಮಾಜ ನಡೆದುಕೊಳ್ಳುತ್ತಿದೆ. ಕಬ್ಬನ ಗದ್ದೆ ಈ ಗದ್ದೆ ಬೆಳೆಯೋರೆಲ್ಲ ಇನ್ನು ಭತ್ತ ಬೆಳೆಯೋದು ಅದೆಲ್ಲ ಇದೆ. ಆದ್ರೂ ಈ ಚರಂಡಿ ಏಕ ಏಕ್ಲು ಚರಂಡಿ ಅಂತ ತಿಳ್ಕೊಂಡಿದ್ದಾರೆ. ಗ್ಲಾಸ್ ಹಾಕೋದು ಅಂದ್ರೆ ಬೇರೆ ಬೇರೆ ಈ ಪ್ಯಾಡ್ಗಳು ಈ ಥರದವೆಲ್ಲ ತಂದು ಕಾಲುವೆಗೆ ಹೆಚ್ಚೋದು, ಮನೆಗೆ ಹೋಗೋದು. ಎಷ್ಟು ಸರಿ ಹೇಳಿದ್ರು ಬೇಡ ಅಂತೀವಿ, ಇದು ಕಾಲುವೆ ಕಂಡ್ರೆ ಕೆಳಗಡೆ ನೀರು ಕುಡಿಯೋರು ಕುಡಿತಾರೆ ಅಂದರೆ ತಂದು ಎಸೆಯೋದು ಹೋಗೋದು. ಮನೆಯವರಿಗೆ ಅಕ್ಕಪಕ್ಕ ಮನೆಯವರು ಏಕ ಏಕ್ಲುವೆ ಇಲ್ಲಿಂದ ಮೇಲ್ಗಡೆ ಕ್ಯಾತಮಗೆರೆವರೆಗೂ ಹಾಗೆ ಇದೆ. ಕಾಲುವೆಗೆ ತಂದು ಜಾಯಿಂಟ್ ಮಾಡಿದ್ದಾರೆ ಇದನ್ನ, ಲ್ಯಾಟ್ರಿನ್ ಮತ್ತು ಈ ಥರದನ್ನ ಅಲ್ಲಿ ಕೊಟ್ಟಿದ್ದಾರೆ. ಏಕ್ಲುವೆ ನೀವು ಇಲ್ಲಿಂದ ಅಲ್ಲಿ ಮೇಲ್ಗಡೆವರೆಗೂ ಎಷ್ಟು ಹೇಳ್ತೀರಿ? ನಾವು ಮುನ್ಸಿಪಾಲ್ಟಿಯವ್ರಿಗೆ ಹೇಳಿ ಆಯಿತು, ನೋಡಿ ಈ ಥರ ಎಲ್ಲ ಮಾಡ್ತಾರೆ, ಮನೆಯವ್ರಿಗೆಲ್ಲ ಸ್ವಲ್ಪ ಭಯಪಡ್ತೀವಿ ಅಂತ. ಅದೇನು ಮಾಡಿಲ್ಲ, ಯಾರು ಹೆದರ್ಕೊಳ್ತೂವಿಲ್ಲ. ಹ್ಞೂ ಅಂತಾರೆ, ಮಾಮೂಲಿ ಅವ್ರು ಮಾಡೋ ಕೆಲಸ ಮಾಡಿ ಮಾಡಿ ಹೋಗ್ತಾರೆ. ನೀವು ಸಂಜೆ ಟೈಮಲ್ಲಿ ನೋಡಬೇಕು, ಸ್ಕೂಟ್ರಲ್ಲಿ ತರ್ತಾರೆ ಇಲ್ಲಿ ಮನೆಯವರೆಲ್ಲ ಹೌಸಿಂಗ್ ಬೋರ್ಡು ಮತ್ತು ಕಾವೇರಿ ನಗರದವರು ಸ್ಕೂಟ್ರಲ್ಲಿ ತಂದು ಮೆತ್ತಗೆಸ್ಬಿಟ್ಟು ಮನೆಗೆ ಹೋಗ್ತಾರೆ. ಇದನ್ನು ಚರಂಡಿ ಮಾಡ್ಕೊಂಡಿದ್ದಾರೆ ತೊಪ್ಪೆ, ಕಸ ಕಸದ ಬುಟ್ಟಿ ಇಷ್ಟೇ. ಮನೆಯ ತ್ಯಾಜ್ಯ ಶೌಚಾಲಯದ ಸಂಪರ್ಕವನ್ನ ನಾಲಿಗೆ ನೀಡಿರುವ ವಿಷಯ ಗೊತ್ತಿದ್ರೂ ಜಾಣ ಮೌನ ವಹಿಸಿರುವ ಮಂಡ್ಯ ನಗರಸಭೆಯ ಆಡಳಿತ ಅಧಿಕಾರಿಗಳು, ಅದರಲ್ಲೂ ಪರಿಸರ ಎಂಜಿನಿಯರ್ ಅಂತ ಎಸಿ ಕೆಳಗೆ ಕುಳಿತಿರುವವರು ತಮ್ಮ ಅಸ್ತಿತ್ವವನ್ನೇ ಅನುಮಾನಿಸುವಂತಾಗಿದೆ. ನಾಲೆಯನ್ನೇ ತ್ಯಾಜ್ಯ ವಿಲೇವಾರಿ ಜಾಗವಾಗಿಸಿರುವ ಬಗ್ಗೆ ಹಲವಾರು ಬಾರಿ ಗಮನ ಸೆಳೆದರೂ ಪ್ರಯೋಜನವಾಗಿಲ್ಲ ಎಂಬ ದೂರು ಸಾರ್ವಜನಿಕರದು. 30 ವರ್ಷದಿಂದಿದ್ದೀರಾ ನೀವು? ಆಲ್ರೆಡಿ ಒಂದಷ್ಟು ಜನಕ್ಕೆ ಹೇಳಿದಿರಿ. ಹೇಳಿದೀವಿ ಅಧಿಕಾರಿಗಳು. ಯಾರು ಒಬ್ರು ಬಂದು ಕೇಳೋದಿಲ್ಲ, ಬಂದಾಗಲೆಲ್ಲ ಒಬ್ಬೊಬ್ಬರಿಗೆ ಹೇಳ್ತೇವೆ, ಇಲ್ಲ ಸರ್ ನಾಳಿದ್ ಬರ್ತಾರೆ ಅಂತಾರೆ. ಸೌಡಿ ಅವ್ರಿಗೆಲ್ಲ ಹೇಳಿದ್ವಿ, ಕಾಲುವೆ ಸಂಬಂಧಪಟ್ಟಂತೆ ಸೌಡೆಗಳು ಅವ್ರಿಗೂ ಅದೆಲ್ಲ ವ್ಯವಸ್ಥೆ ಮಾಡಿ. ಅವರೇ ನೀವು ಹೋಗಿ ಅಲ್ಲಿ ಮುನ್ಸಿಪಾಲ್ಟಿ ಕಂಪ್ಲೇಂಟ್ ಮಾಡಿ. ಈಗ ನೀವು ಬಂದು ಇಲ್ಲಿ ಕಸ ಎತ್ತಾಕೋದು, ಪ್ರತಿ ವಾರನೂ ನೀರು ಬಿಟ್ಟಾಗಲೆಲ್ಲ ಬಂದು ಕಸ ತುಂಬಿಕೊಳ್ತದೆ, ಕಸ ಎತ್ತಾಕೋದು ಮತ್ತೆ ಅಂತೆ ಮಾಡೋದು. ಹಾಸಿಗೆಯಿಂದ ಹಿಡಿದು ದಿಂಬು ಹಾಸಿಗೆಗಳು ಎಲ್ಲಂತಂದು ಕಾಲುವೆಗೆ ಹಾಕೋದು. ಇನ್ನು ತಾನು ನೀರು ಹರಿಸುವ ನಾಲೆ ಕಸ ಕಡ್ಡಿ ಗಿಡಗಂಟೆಗಳಿಂದ ತುಂಬಿದ್ರೂ ಅದನ್ನ ಸ್ವಚ್ಛಗೊಳಿಸುವ ಗೋಜಿಗೆ ಹೋಗದ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ಯಾವ ಸನ್ಮಾನ ಮಾಡಬೇಕೋ ಜನರೇ ತೀರ್ಮಾನಿಸಬೇಕಾಗಿದೆ. ಇನ್ನು ನಾಲೆಯ ಈ ಅಧ್ವಾನದಿಂದಾಗಿ ಕೆಳಗಿನ ರೈತರು ತಮ್ಮ ಜಮೀನಿನಲ್ಲಿ ಕೃಷಿ ಚಟುವಟಿಕೆ ನಡೆಸಲು ಹಿಂದೇಟು ಹಾಕುವಂತಾಗಿದೆ. ಕಾರಣ, ಕಲುಷಿತಗೊಂಡ ನೀರಿನಲ್ಲಿ ಇಳಿದ್ರೆ ಚರ್ಮ ರೋಗ ಕಾಣಿಸಿಕೊಳ್ಳುತ್ತದೆ ಎಂಬ ಭಯ. ಒಟ್ಟಾರೆ ನಗರಸಭೆ ಕಾವೇರಿ ನೀರಾವರಿ ನಿಗಮದ ನಿರ್ಲಕ್ಷ್ಯದಿಂದ ಮಂಡ್ಯ ನಗರ ಪರಿಸರ ಮಾಲಿನ್ಯದಿಂದ ರೋಗಗಳಿಗೆ ಆಹ್ವಾನ ನೀಡುತ್ತಿರುವುದು ಮಾತ್ರ ದುರದೃಷ್ಟಕರ ಸಂಗತಿಯಾಗಿದೆ. ಹಲಗೂರು ಸಮೀಪದ ಗುಂಡಾಪುರ ಗೇಟ್ ಬಳಿ ಇರುವ 66/11 kV ಸಾಮರ್ಥ್ಯದ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಮಂಗಳವಾರ ತ್ರೈಮಾಸಿಕ ನಿರ್ವಹಣಾ ಕಾರ್ಯ ನಡೆಯುವುದರಿಂದ 6/7/2021 ಬೆಳಗ್ಗೆ 9:00 AM ಸಂಜೆ 4:00 PM ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ. ಸಾರ್ವಜನಿಕರು ಸಹಕರಿಸಬೇಕೆಂದು ಕಿರಿಯ ಇಂಜಿನಿಯರ್ ಎಂ ಚಂದ್ರಶೇಖರ್ ತಿಳಿಸಿದರು. ಮನ್ಮೂಲ್ ಹಗರಣವನ್ನು ಪಂಚಾಯಿತಿ ಚುನಾವಣೆಗಾಗಿ ಚೆಲುವರಾಯಸ್ವಾಮಿ ರಾಜಕೀಕರಣಗೊಳಿಸುವ ಷಡ್ಯಂತ್ರ ಮಾಡಿದ್ದಾರೆಂದು ಜೆಡಿಎಸ್ ಮುಖಂಡರಾದ ವಕೀಲ ಟಿ ಕೆ ರಾಮೇಗೌಡ ಕಿಡಿಕಾರಿದ್ದಾರೆ. ಯಾಕಿದೆಲ್ಲ ಇವತ್ತು ತಿಳ್ಕೊಂಡು ಹೋಗ್ತಾ ಇದ್ರೆ ಮುಂಬರ್ತಕ್ಕಂಥ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಗೋಸ್ಕರ
ಈ ಡೈರಿಯ ಒಂದು ಇಶ್ಯೂಸ್ ನ ಇಟ್ಕೊಂಡು ಮೀಡಿಯಾದಲ್ಲಿ ಇಟ್ಕೊಂಡು ಹೋಗ್ಬೇಕು ಅಂತ ಮಾಡ್ತಾ ಇದ್ದೀರಾ. ಈ ಒಂದು ಡೈರಿ ಇಶ್ಯೂಸ್ ಇಂದವ ನೀವ್ ಯಾರು ಗುರಿಯನ್ನ ಮುಟ್ಲಿಕ್ಕೆ ಆಗಲ್ಲ. ತಾಲೂಕು ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ಮುಂಬರ್ತಕ್ಕಂತ ಯಾವುದೇ ಚುನಾವಣೆಯಲ್ಲೂ ಗುರಿಯನ್ನ ಮುಟ್ಲಿಕ್ಕೆ ಆಗದಿಲ್ಲ. ಆದ್ರಿಂದ ನಾವು ಇಡೀ ಸಾಮೂಹಿಕವಾಗಿ ಜನತಾದ ಕಾರ್ಯಕರ್ತರು ನಮ್ಮ ರಾಜಕೀಯ ಭೀಷ್ಮರಿಗೆ ಎಚ್ಚರಿದ್ದೇವೆ. ನಾಗಮಂಗಲದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಡಿಯೋ ಲೀಕ್ ನಿಂದಾಗಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಚುನಾವಣೆಗಾಗಿ ಕಾಂಗ್ರೆಸ್ನ ಚಲುವರಾಯಸ್ವಾಮಿ ಕದ್ದು ಮುಚ್ಚಿ ಮಾಡಿದ ಷಡ್ಯಂತ್ರ ಜನತೆಗೆ ಗೊತ್ತಾಗಿದೆ. ಇದರಿಂದ ನಿಮ್ಮ ಚುನಾವಣಾ ಗುರಿ ಸಾಧ್ಯವಿಲ್ಲ ಎಂದಿದ್ದಾರೆ. ಮುಖಂಡರುಗಳಿಗೆ ಇವತ್ತು ಎರಡು ಇಬ್ಬರು ಮುಖಂಡರುಗಳ ಮುಖಾಂತರ ಎಲ್ಲ ನಡೆಸ್ತಾ ಇದ್ದಾರೆ. ಒಂದು ಕಡೆ ಜಮೀರ್ ಅಹಮದ್ ಅವ್ರ ಕೈಲಿ ಮಾತನಾಡಿಸ್ತಾ ಇದ್ದಾರೆ, ಇವತ್ತು ಜಮೀರ್ ಅಹಮದ್ ಇದೇ ರೀತಿ ಮಾತನಾಡಿಸ್ತಾ ಇದೆ. ಇನ್ನು ಮಂಡ್ಯಕ್ಕೆ ಕುಮಾರಸ್ವಾಮಿ ಕೊಡುಗೆ ಏನೆಂದು ಪ್ರಶ್ನಿಸಿದ ಕಾಂಗ್ರೆಸ್ನ ಮಾಜಿ ಸಚಿವ ಚಲುವರಾಯಸ್ವಾಮಿಗೆ ಸಖತ್ತಾಗಿ ಆವಾಜ್ ಬಿಟ್ಟ ಮನ್ಮೂಲ್ ನಿರ್ದೇಶಕ ನೆಲ್ಲಿಗೆರೆ ಬಾಲು, ನಿಮ್ಮ ನೇತೃತ್ವದಲ್ಲಿಯೇ ಆಡಳಿತ ಮಂಡಳಿ ಸದಸ್ಯರು ಹಾಲು ನೀರು ಹಗರಣವನ್ನು ಸಿಬಿಐ ತನಿಖೆಗೆ ಒತ್ತಾಯಿಸಿ ಸಿಎಂ ಬಳಿಗೆ ನಿಯೋಗ ತೆರಳಲು ಸಿದ್ಧವಿದ್ದು ಈ ವೇಳೆ ತಾಕತ್ತಿದ್ದರೆ ಬನ್ನಿ ಎಂದು ಸವಾಲು ಹಾಕಿದ್ದಾರೆ. ವಿಶೇಷವಾಗಿ ನಿನ್ನೆ ನಾವು ಮೊನ್ನೆ ದಿವಸ ಆಡಳಿತ ಮಂಡಳಿಯವರು ಒಂದು ಆಡಳಿತ ಮಂಡಳಿ ಸಭೆಯನ್ನು ಮಾಡಿ ಸಿಬಿಐ ತನಿಖೆ ಮಾಡಿಸ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ರೆಗ್ಯುಲೇಷನ್ ಮಾಡಿದ್ದೀವಿ. ಸಿಬಿಐ ತನಿಖೆಗೂ ನಾವು ಒಪ್ಪಿಗೆ ಇದ್ದೀವಿ. ಸಿಐಡಿ ಮಾಡೋಕ್ಕೆ ಒಪ್ಪಿಗೆ ಕೊಟ್ಟರೆ ಅದಕ್ಕೆ ಸ್ವಾಗತ ಮಾಡ್ತೀವಿ. ಹಾಗೆ ಸಿಬಿಐ ಇರಬೇಕು. ನಾವು ಆಲ್ರೆಡಿ ಸಿಬಿಐ ಇವತ್ತು ಹೋಗ್ಬೇಕಾಯ್ತು, ಇವತ್ತು 12 ಗಂಟೆಗೆ ಟೈಮ್ ಕೊಟ್ಟಿದ್ರು, ಇದೆಲ್ಲ ಕಾರ್ಯಕ್ರಮವನ್ನು ರದ್ದು ಮಾಡಿ ಇನ್ನೊಂದು ಸಲ ಟೈಮ್ ಕೊಡ್ತೀವಿ ಅಂತ ಹೇಳೋರೆ ನಮ್ಮ ಕುಮಾರವ್ರೆ, ಚಲುವರಾಯ ಸಂಘರು ಈಗ ನಾವು ರೆಗ್ಯುಲೇಷನ್ ಮಾಡಿದ್ದೀವಿ, ನಮ್ಮನ್ನೆಲ್ಲ ಕೇಳಿ ಅವ್ರ ಜೊತೆ ಹೋಗ್ತೀವಿ. ಚಲುವರ ಜೊತೆ ಹೋಗಿ ನಾವು ಸಿ ಎಮ್ಗೆ ಸಿ ಬಿ ಐ ವಹಿಸಿದ್ರೆ ಹೇಳಕ್ ನಡೀತೀವಿ, ನಿಮ್ಮ ಜೊತೆ ಬರ್ತೀವಿ, ನಮ್ಮೆಲ್ಲ ಆಡಳಿತ ಮಂಡಳಿ ಕರ್ಕೊಂಡು ಹೋಗಿ ಚಲುವಾಣ ಅಂತೇಳಿ ಕೇಳ್ಕೊತೀವಿ. ನಾವು ಸುರೇಶ್ ಗೌಡರು ನಮ್ಮ ನಾಯಕರು, ನಿಮ್ಗೆ ಹುಷಾರು, ನೀವೇನಾದ್ರು ಹೇಳೋ ಮಂಡ್ಯದಲ್ಲಿ ಪ್ರೆಸ್ ಮೀಟ್ ಮಾಡಿ ಬಂದ್ಬಿಡ್ಲಿ, ಅದು ಮಾಡ್ತಿ ಇದು ಮಾಡ್ತಿ, ನಿಮ್ಮ ತಾಕತ್ತಿದ್ರೆ ತಾಕತ್ತಿದ್ರೆ ಸುರೇಶ್ ಗೌಡ್ರನ್ನ ಸುರೇಶ್ ಗೌಡ್ರು ಮುಟ್ಟೋಡ್ರಿ, ಸುರೇಶ್ ಗೌಡ್ರು ಮಾತಾಡ್ರಿ ನೋಡೋಣ. ಕಳೆದ 15 ದಿನಗಳಿಂದ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಮಾಜಿ ಸಂಸದ ಜಿ ಮಾದೇಗೌಡರನ್ನು ಬೆಂಗಳೂರಿನ ವಿಕ್ರಮ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಶ್ವಾಸಕೋಶದ ಸಮಸ್ಯೆಯಿಂದ ಬಳಲುತ್ತಿರುವ ಮಾದೇಗೌಡರಿಗೆ ಈಗ ಆಸ್ಪತ್ರೆಯ ಐಸಿಯು ವಾರ್ಡ್ನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಗೌಡರು ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ. ಮನ್ಮೋಲ್ ಹಗರಣದ ವಿರುದ್ಧ ಹಾಗೂ ಮೈಶುಗರ್ ಆರಂಭಕ್ಕೆ ಹೋರಾಟದ ಮುಂಚೂಣಿಯ ನಾಯಕತ್ವವನ್ನು ವಹಿಸುವಂತೆ ಹೋರಾಟಗಾರರು ಕೋರಿದ್ದರು. ಮಂಡ್ಯ ನಗರದ ಗುತ್ತಲು ರಸ್ತೆಯ ನಿವಾಸಿ ಮಂಗಲ ಗ್ರಾಮದ ಸರ್ಕಾರಿ ಕಾಲೇಜಿನ ಉಪಪ್ರಾಂಶುಪಾಲ ಅಲ್ತಾಫ್ ಮೆಹದಿ ಅವರ ಸಾವಿನ ರಹಸ್ಯ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪತ್ನಿಯೇ ತನ್ನ ಪ್ರಿಯಕರ ಜೊತೆಗೂಡಿ ಉಸಿರುಗಟ್ಟಿಸಿ ಕೊಲೆಗೈದಿರುವ ಬಗ್ಗೆ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ. ಅಲ್ತಾಫ್ ಮೆಹದಿಯವರ ಪತ್ನಿ ಸೈಯದ್ ರಿಜ್ವಾನ್ ಬಾನು ತನ್ನ ಪ್ರಿಯಕರ ರೆಹಮತ್ ಉಲ್ಲಾ ಜೊತೆಗೂಡಿ ಕೃತ್ಯವೆಸಗಿದ್ದು ಅವು ಯಾರು ವಿಕ್ಟಿಮ್ ಇದ್ದಾರೆ, ಯಾರು ಸತ್ತಿರ್ತಾರೆ ಅವ್ರ ಬ್ರದರ್ ಹೇಳ್ತಾರೆ ಇಲ್ಲ ನಮಗೆ ಸಾವು ಬಗ್ಗೆ ಡೌಟ್ ಇದೆ ಅಂತ ಹೇಳಿ ಆ ಮೇರೆಗೆ 174C ತೊಗೊಳ್ತೀವಿ. ತದನಂತರ ಡಾಕ್ಟರ್ ಪ್ರಿಲಿಮಿನರಿ ಒಪಿನಿಯನ್ ತೊಗೊಂಡಾಗ ಅವ್ರು ಹೇಳ್ತಾರೆ, ಅವ್ರು ವ್ಯಕ್ತಪಡಿಸ್ತಾರೆ ಮೋಸ್ಟ್ಲಿ ಇದು ಸಫೊಕೇಶನ್ ಆಗಿ ಸಾಯಿಸಿರೋ ಸಂಭವ ಇದೆ ಅಂತ. ಅದರ ಮೇಲುಗಡೆ ನಾವು ತನಿಖೆ ಮಾಡಿದಾಗ ಈ ಹಿಂದೆ ಸಹಿತ ಹೆಂಡತಿ ಬಗ್ಗೆ ಇವರು ಬೇರೆ ಏನೋ ಸಂಬಂಧ ಇತ್ತು ಅಂತ ಹಲವಾರು ಬಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿರೋದು ಉಂಟು, ಮತ್ತು ಬೇರೆಯವರು ನ್ಯಾಯ ಪಂಚಾಯತಿ ಮಾಡಿರೋದು ಉಂಟು, ಇದು ಮೇಲಿಂದ ಮೇಲೆ ಅವ್ರ ಮನೇಲಿ ನಡೀತಿತ್ತು ಅಂತ ಗೊತ್ತಿತ್ತು. ಅದು ವಿಚಾರ ಮಾಡಿದಾಗ ಮಂಡ್ಯ ನಗರ ಪೂರ್ವ ಪೊಲೀಸ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಗುತ್ತಲು ರಸ್ತೆಯ ಸಬ್ದರಿಯಾ ಮೊಹಲ್ಲಾದ ಬಳಿ ಬಾಡಿಗೆ ಮನೆಯಲ್ಲಿದ್ದ ಅಲ್ತಾಫ್ ಮೆಹದಿ ಶುಕ್ರವಾರ ರಾತ್ರಿ ಶೌಚಾಲಯಕ್ಕೆಂದು ಹೊರಗಡೆ ಬಂದಿದ್ದಾರೆ. ಅಲ್ಲಿಯೇ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎಂದು ಪತ್ನಿ ಹೇಳಿದ್ದಾರೆ. ಈಸ್ಟ್ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ 109/21 302 ಮತ್ತು 202 ಕೇಸ್ ರಿಜಿಸ್ಟರ್ ಆಗಿದೆ ನಿನ್ನೆ ದಿನ. ಈ ಕೇಸಿನ ಬ್ಯಾಕ್ಗ್ರೌಂಡ್ ಏನಂದರೆ 30/5 ಒಂದು UDR ಕೇಸ್ ರಿಜಿಸ್ಟರ್ ಆಗುತ್ತೆ 174Cಯಲ್ಲಿ. ಇದರಲ್ಲಿ ಆ ಮನೆ ವ್ಯಕ್ತಿ ಯಾರು ಮೃತಪಟ್ಟಿರ್ತಾರೆ ಅಲ್ತಾಫ್ ಮೆಹದಿ ಅಂತೇಳಿ 56 ವರ್ಷ. ಇವರು ಅವ್ರ ವೈಫ್ ತಿಳಿಸ್ತಾರೆ ಹೀಗೆ ಅವರು ಮಲಗಿರ್ತಾರೆ, ಬೆಳಗಿನ ಜಾವ ಹಾರ್ಟ್ ಅಟ್ಯಾಕ್ ಆಗಿರೋ ಸಂಭಾವನೆ ಇದೆ ಅಂತ ಹೇಳಿ ಹಾಸ್ಪಿಟಲ್ ಕರ್ಕೊಂಡೋದಾಗ ಬ್ರಾಡ್ ಡೆಡ್ ಅಂತ ಬರುತ್ತೆ. ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದರು. ಗೊತ್ತಾಯಿತು ಒಬ್ಬ ವ್ಯಕ್ತಿ ಯಾರು ಈ ಲೇಡಿ ಜೊತೆ ಸಂಬಂಧ ಇತ್ತು, ಆ ವ್ಯಕ್ತಿ ಇಲ್ಲಿ ಒಂದು 6 ತಿಂಗಳ ಹಿಂದ್ಗಡೆ ಒಂದು 2 ವರ್ಷದಿಂದ ಫೇಸ್ಬುಕ್ಕಲ್ಲಿ ಪರಿಚಯ ಆಗ್ತಾನೆ. ತದನಂತರ ಈ ಲಾಕ್ಡೌನ್ ಮೊದಲು ಟೈಲ್ಸ್ ಅಂಗಡಿ ಓಪನ್ ಮಾಡ್ತಾನೆ, ಅದು ಲಾಸ್ ಆಗಿ ಲಾಕ್ಡೌನ್ ಟೈಮಲ್ಲಿ ಕ್ಲೋಸ್ ಮಾಡ್ಕೊಂಡು ಹೋಗ್ತಾನೆ. ಅವನು ಹರಿಹರ ಮೂಲದವನು. ಆ ದಿನ ಈ ಘಟನೆ ನಡೆದ ದಿನ ಅವನಿಲ್ಲಿ ಮಂಡ್ಯಾಗೆ ಬಂದಿರ್ತಾನೆ. ಇವರಿಬ್ಬರೂ ಸೇರಿಸಿ ಅವ್ರನ್ನ ಕೊಳೆ ಗೊಯ್ದಿರ್ತಾರೆ ಅನ್ನೋ ಇದು ಸಾಕ್ಷಿ ಮೇಲುಗಡೆ ನಾವು ಅವ್ರನ್ನ ಬಂಧಿಸಿರ್ತೀವಿ.
ಇಲ್ಲಿ ಇವ್ರಿಗೇನು ಹುಷಾರಿಲ್ಲ ಅಂತೇಳಿ ಬಾಗಿಲು ಹಾಕ್ಕೊಂಡು ತಲೆದಿಂಬು ಮತ್ತು ಇದರಲ್ಲಿ ಮಾಡಿರ್ಬೋ ಸಂಭಾವನೆ ಇದೆ. ನಮ್ಮ ಇಲ್ಲಿವರೆಗೂ ತನಿಖೆಯಲ್ಲಿ ಮಕ್ಕಳು ಚಿಕ್ಕ ವಯಸ್ಸವರು ಅವ್ರಿಗೇನು ಗೊತ್ತಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಇಂದು 58 ಮಂದಿಗೆ ಕೋವಿಡ್ ವೈರಸ್ ಸೋಂಕು ದೃಢಪಟ್ಟಿದ್ದು 139 ಮಂದಿ ಗುಣಮುಖರಾಗಿ ಮನೆಗೆ ತೆರಳಿದ್ದು ಓರ್ವ ಪುರುಷ ಓರ್ವ ಮಹಿಳೆ ಸೇರಿದಂತೆ ಇಬ್ಬರು ಮೃತಪಟ್ಟಿದ್ದಾರೆ. 813 ರ್ಯಾಪಿಡ್ ಪರೀಕ್ಷೆ, 2832 ಆರ್ಟಿಪಿಸಿಆರ್ ಸೇರಿದಂತೆ 3645 ಪರೀಕ್ಷೆ ನಡೆಸಲಾಗಿದೆ. ಮಂಡ್ಯ ತಾಲೂಕಿನಲ್ಲಿ 11, ಮದ್ದೂರು 7, ಮಳವಳ್ಳಿ 5, ಪಾಂಡವಪುರ 8, ಶ್ರೀರಂಗಪಟ್ಟಣ 4, ಕೆಆರ್ಪೇಟೆ 16, ನಾಗಮಂಗಲ 6 ಹಾಗೂ ಹೊರ ಜಿಲ್ಲೆಯ 1 ಪ್ರಕರಣಗಳು ದಾಖಲಾಗಿವೆ. ಜಿಲ್ಲೆಯ ಒಟ್ಟು ಸಕ್ರಿಯ ಪ್ರಕರಣಗಳು 856 ಆಗಿದೆ. ಸೋಂಕಿತರಲ್ಲಿ 238 ಮಂದಿ ಸರ್ಕಾರಿ ಆಸ್ಪತ್ರೆ, 16 ಮಂದಿ ಖಾಸಗಿ ಆಸ್ಪತ್ರೆ ಹಾಗೂ ಕೋವಿಡ್ ಕೇರ್ ಸೆಂಟರ್ನಲ್ಲಿ 559 ಮಂದಿ ಮತ್ತು 43 ಮಂದಿ ಮನೆಯಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಮೂಲಕ ಜಿಲ್ಲೆಯ ಒಟ್ಟು ಪ್ರಕರಣಗಳ ಸಂಖ್ಯೆ 70,303 ಏರಿಕೆಯಾಗಿದೆ. ಗುಣಮುಖರಾದವರ ಸಂಖ್ಯೆ 68,874 ಏರಿಕೆಯಾಗಿದೆ.